ನಾನು ನಿಮ್ಮ ಸುರಭಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ವರ ಮಾಧ್ಯಮ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾವು ಕೂಡ ಮನೆಯಲ್ಲಿ ಸೇಫ್ ಆಗಿ ಇದೀವಿ. ನಾವು ಎಲ್ಲರೂ ಮನೆಯಲ್ಲೇ ಇರೋದ್ರಿಂದ ಟೈಮ್ ನ ಪಾಸ್ ಮಾಡಕ್ಕೆ ಏನಾದರೂ ಒಂದು ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇವತ್ತು ನಮ್ಮ ವಾರ್ಡ್ರೋಬ್ ನ ತೋರಿಸ್ತಾ ಇದ್ದೀನಿ. ವಾರ್ಡ್ರೋಬ್ ತೋರಿಸ್ತಿರೋ ಒಂದು ಉದ್ದೇಶ ಏನು ಅಂತಂದ್ರೆ, ನೀವು ಕೂಡ ನಿಮ್ಮ ಸೀರೆಗಳನ್ನ ಹೇಗೆ ಆರ್ಗನೈಸ್ ಮಾಡ್ಕೋಬಹುದು ಅಂತ. ನಾವು ತುಂಬಾ ನಮ್ಮ ಬಿಜಿ ಸ್ಕೆಡ್ಯೂಲ್ ಇದ್ದಾಗ ಇದಕ್ಕೆಲ್ಲ ಟೈಮ್ ಇರಲ್ಲ. ಹೆಂಗಂದ್ರಂಗೆ ಹ್ಯಾಂಗರ್ಗೆ ಹಾಕ್ತಿವಿ, ಹೋಗ್ತಿರ್ತೀವಿ. ಬಟ್ ಈಗ ಸ್ವಲ್ಪ ಫ್ರೀ ಟೈಮ್ ಇರೋದ್ರಿಂದ ನಾನು ಡೀಟೇಲ್ ಆಗಿ ನನ್ನ ವಾರ್ಡ್ರೋಬ್ ನಲ್ಲಿ ಸೀರೆಗಳನ್ನ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಇವತ್ತು ನಿಮ್ಗಳಿಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್, ಇದು ನನ್ನ ಸೀರೆಗಳನ್ನ ಜೋಡಿಸ್ಕೊಂಡಿರೋ ವಾರ್ಡ್ರೋಬ್. ನಾನು ಇಲ್ಲಿ ನಿಮ್ಗೆ ವಿಡಿಯೋನಲ್ಲಿ ಕಾಣಿಸ್ತಿರ್ಬೋದು, ಮೇಲ್ಗಡೆ ಮಾತ್ರ ನಾನು ಸೀರೆಗಳನ್ನ ಹ್ಯಾಂಗ್ ಮಾಡಿದ್ದೀನಿ. ನಾನು ಈ ಹ್ಯಾಂಗರ್ ನಲ್ಲಿ ಯಾವುದೇ KSIC ಸೀರೆಗಳಾಗ್ಲಿ ಅಥವಾ ಕಂಚಿ ಸೀರೆಗಳಾಗ್ಲಿ ಇಲ್ಲಿ ಹ್ಯಾಂಗ್ ಮಾಡಿಲ್ಲ. ಇಲ್ಲಿ ಆರ್ಡಿನರಿ ಸೀರೆಗಳು ಅಂದ್ರೆ ಕಾಟನ್ ಆಗಿರ್ಬೋದು ಅಥವಾ ಲಿನೆನ್ ಆಗಿರ್ಬೋದು ಅಥವಾ ಸಿಲ್ಕ್ ಕಾಟನ್ ಆಗಿರ್ಬೋದು, ಹಾಗೆ ಸುಮಾರು ಬರೋ ತರ ಶಿಫಾನು, ಮಾರ್ಬಲ್ಲು, ಈ ತರ ಸೀರೆಗಳನ್ನ ಮಾತ್ರ ನಾನು ಹ್ಯಾಂಗರ್ ನಲ್ಲಿ ಹಾಕಿರೋದು. ಮಿಕ್ಕಿದ ಎಲ್ಲಾ ಸೀರೆಗಳನ್ನು ಹೇಗೆ ಸ್ಟೋರ್ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ನಿಮ್ಮ ಕಂಚಿ ಸೀರೆ ಹಾಗೆ KSIC ಸೀರೆನ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಮತ್ತೆ ಇನ್ನ ಒಂದು ವಿಡಿಯೋ ಮಾಡಿ ನಿಮಗೆ ಡೀಟೇಲ್ ಆಗಿ ಅದನ್ನ ಕೂಡ ತೋರಿಸ್ಕೊಳ್ತೀನಿ. ಸೊ ತುಂಬಾ ಟೈಮ್ ವೇಸ್ಟ್ ಮಾಡ್ದಂಗೆ ಈ ನನ್ನ ವಾರ್ಡ್ರೋಬ್ ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾವು ಎಲ್ಲ ಕಾಮನ್ ಆಗಿ ಯೂಸ್ ಮಾಡೋದು ಈ ತರ ಒಂದು ಹ್ಯಾಂಗರ್. ಸೊ ಈ ಹ್ಯಾಂಗರ್ ನಲ್ಲಿ ನಾವು ನೇತ್ ಹಾಕಕ್ಕೆ ಆಗೋದು ಒಂದು ಸೀರೆ ಮಾತ್ರ. ನೀವು ಈ ತರ ಸಿಂಗಲ್ ಸೀರೆಗಳನ್ನ ಒಂದು ಹ್ಯಾಂಗರ್ ಅಲ್ಲಿ ಹಾಕ್ತಾ ಹೋದ್ರೆ ತುಂಬಾನೇ ಜಾಗ ಹಿಡಿಯುತ್ತೆ. ಸೊ ನೀವು ಕೂಡ ನನ್ನ ವಾರ್ಡ್ರೋಬ್ ನಲ್ಲಿ ನೋಡ್ಬೋದು, ಸುಮಾರು ಒಂದು 20 ಸೀರೆಗೆ ಅರ್ಧಕ್ಕಿಂತ ಜಾಸ್ತಿ ವಾರ್ಡ್ರೋಬ್ ಕವರ್ ಆಗಿದೆ. ಸೊ ಇದ್ರ ಬದಲು ನಾನು ಕೂಡ ಒಂದು ಐಡಿಯಾ ಬಂತು. ಸೊ ನಾನು ಈಗ ನನ್ನ ಸೀರೆಗಳನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಹ್ಯಾಂಗರ್ ಹಾಕಿ ಇಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಂದು ಹ್ಯಾಂಗರ್ ಅಲ್ಲಿ ಜಾಸ್ತಿ ಸೀರೆಗಳನ್ನ ಹಾಕಿ ಇಟ್ಕೋಬಹುದು. ಸೊ ಅದು ಯಾವ ತರ ಹ್ಯಾಂಗರ್ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನಾನು ರೀಸೆಂಟ್ ಆಗಿ ಅಮೆಜಾನ್ ನಲ್ಲಿ ತರಿಸಿದಂತ ಒಂದು ಹ್ಯಾಂಗರ್ ಈ ತರದ್ದು. ಇದಕ್ಕೆ ನಾನು ಸುಮಾರಾಗಿ ಪೇ ಮಾಡಿದ್ದು 300 ರುಪೀಸ್ಗೆ ನನಗೆ ಈ ತರದ್ದು 10 ಹ್ಯಾಂಗರ್ಗಳು ಒಂದು ಸೆಟ್ ಆಗಿ ಬಂತು. ನಾನು ಇದರ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಯಾರಾದ್ರೂ ಪರ್ಚೇಸ್ ಮಾಡ್ಕೋಬೇಕು ಅಂತಂದ್ರೆ ನೀವು ಕೂಡ ಅಲ್ಲಿಂದ ತರಿಸ್ಕೋಬಹುದು. ಸೊ ಹಾಗೆ ಇದು ಬೇರೆ ಅಂಗಡಿಗಳಲ್ಲಿ ಕೂಡ ಸಿಗ್ಬೋದು. ಬಟ್ ಈಗ ಲಾಕ್ಡೌನ್ ಇರೋದ್ರಿಂದ ಯಾವುದೇ ಅಂಗಡಿ ಓಪನ್ ಇಲ್ಲದೆ ಇರೋದ್ರಿಂದ ಈಗ ನಾವು ನೋಡ್ಬೇಕಾಗಿರೋದು ಬರೀ ಆನ್ಲೈನ್ ನಲ್ಲಿ ಮಾತ್ರ. ಸೊ ಹಾಗಾಗಿ ಅದರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಈ ಒಂದು ಹ್ಯಾಂಗರ್ ತುಂಬಾ ತೆಳ್ಳಗಿಲ್ಲ. ನಿಮ್ಗೆ ಇಲ್ಲಿ ಕಾಣಿಸ್ತಿದ್ರೆ ಈ ತರ 5 ಕಡ್ಡಿಗಳನ್ನ ಕೊಟ್ಟಿದ್ದಾರೆ. ಸೊ ಈ 5 ಕಡ್ಡಿಲು ನೀವು ನಿಮ್ಮ ಒಂದೊಂದು ಸ್ಯಾರಿನ ಹ್ಯಾಂಗ್ ಮಾಡ್ಬೋದು. ಸೊ ಓವರ್ ಆಲ್ ಆಗಿ ಒಂದು ಹ್ಯಾಂಗರ್ ನಲ್ಲಿ 5 ಸೀರೆಗಳು ಹೋಗುತ್ತೆ. ಸೊ ಈಗ ಮತ್ತೆ ನೀವು ನನ್ನ ವಾರ್ಡ್ರೋಬ್ಗೆ ವಾಪಸ್ ಬಂದ್ರೆ ನೀವು ಇಲ್ಲಿ ನೋಡಿದ್ರೆ ಕಾಲ್ ಭಾಗದಷ್ಟು ವಾರ್ಡ್ರೋಬ್ ಕೂಡ ಕವರ್ ಆಗಿಲ್ಲ. ನಾನು ಈ ತರ ಹ್ಯಾಂಗರ್ ಅಲ್ಲಿ ಹಾಕಿಟ್ಟಿರೋದಕ್ಕೆ ಒಂದು ಹ್ಯಾಂಗರ್ ಅಲ್ಲಿ 5 ಸೀರೆ ಅಂದ್ರೆ 15 ಸೀರೆ ಹಾಕಿಡಕ್ಕೆ ನನ್ನ ಕಾಲ ಭಾಗದ ಒಂದು ವಾರ್ಡ್ರೋಬ್ ಮಾತ್ರ ಕವರ್ ಆಗಿದೆ. ಅದೇ ನೀವು ಈ ಸೈಡ್ ನೋಡಿದ್ರೆ ಅರ್ಧಕ್ಕಿಂತ ಜಾಸ್ತಿ ಸ್ಪೇಸ್ ನ ಆಕ್ಯುಪೈ ಮಾಡಿದೆ ಈ ತರ ಸಿಂಗಲ್ ಹ್ಯಾಂಗರ್ ಅಲ್ಲಿ ನೀವು ಸೀರೆಗಳನ್ನ ನೇತ್ ಹಾಕಿದ್ರೆ. ನಿಮ್ಗೂ ಕೂಡ ನಾನು ಸೀರೆಗಳನ್ನ ಹೇಗೆ ಹ್ಯಾಂಗ್ ಮಾಡಿದೀನಿ ಈ ತರ ಒಂದು ಹ್ಯಾಂಗರ್ ನಲ್ಲಿ ಅನ್ನೋದು ಕೂಡ ತೋರಿಸ್ತೀರಿ. ಆಗ ನಿಮ್ಗೂ ಕೂಡ ಒಂದು ಐಡಿಯಾ ಬರುತ್ತೆ. ಹಾಗೆ ಈ ತರ ನೀವು 5 ಪಾರ್ಟಿಷನ್ ಇರೋ ಹ್ಯಾಂಗರ್ ಅಲ್ಲಿ ಸೀರೆಗಳನ್ನ ಹಾಕಿದ್ರೆ ನಿಮ್ಗೆ ಸೀರೆಗಳು ಕೂಡ ತುಂಬಾ ಕ್ಲೀನ್ ಆಗಿ ಕಾಣಿಸುತ್ತೆ. ನೀವು ಯಾವ ಸೀರೆನ ಸೆಲೆಕ್ಟ್ ಮಾಡ್ಕೋಬೇಕೋ ಆ ಸ್ಯಾರಿ. ಸೊ ಈಗ ನಾನು ನಿಮ್ಗೆ ತೋರಿಸ್ತಿರೋದು ಈ ತರ ಒಂದು ಹ್ಯಾಂಗರ್ ನಲ್ಲಿ ನಾನು ಸೀರೆಗಳನ್ನ ಹೇಗೆ ಹ್ಯಾಂಗ್ ಮಾಡಿದೀನಿ ಅಂತ. ಇಲ್ಲಿ ಒಂದು ಕಡ್ಡಿ ಮೇಲೆ ಒಂದು ಸ್ಯಾರಿನ ಹಾಕಿದ್ದೀನಿ. ಸೊ ನಿಮ್ಗೆ ಇಲ್ಲಿ ಕ್ಲೀನ್ ಆಗಿ ಕಾಣಿಸ್ತಿದ್ರೆ ಈ 5 ಸೀರೆಗಳು ನಿಮ್ಗೆ ತುಂಬಾ ಈಸಿಯಾಗಿ ವಿಸಿಬಲ್ ಇದೆ. ಸೊ ನೀವು ಯಾವುದು ಉಟ್ಕೋಬೇಕು ಅಂತ ಪ್ಲಾನ್ ಮಾಡ್ತಿರೋ ಅದನ್ನ ಈಸಿಯಾಗಿ ತೆಕ್ಕೋಬಹುದು. ಹಾಗೆ ನೀವು ಇಲ್ಲಿ ನೋಡಿದ್ರೆ ನಾನು ಈ ಸೀರೆಗಳ ಜೊತೆ ಇದ್ದು ವಿತ್ ಬ್ಲೌಸ್ ಕೂಡ ಹ್ಯಾಂಗ್ ಮಾಡಿದೀನಿ. ಸೊ ದಟ್ ನಮ್ಗೆ ಅರ್ಜೆಂಟ್ ಅಲ್ಲಿ ಇದ್ದಾಗ ಈ ಬ್ಲೌಸ್ ಗಳನ್ನ ಹುಡುಕೋಷ್ಟು ಟೈಮ್ ಇರಲ್ಲ. ಸೊ ಹಾಗಾಗಿ ನಾನು ಬ್ಲೌಸ್ ನ ಕೂಡ ಸೀರೆಗಳ ಜೊತೆ ಹ್ಯಾಂಗ್ ಮಾಡಿ ಇಡ್ತೀನಿ. ಸೊ ನೀವು ಈ ತರ ಒಂದು ಹ್ಯಾಂಗ್ ಮಾಡಿದಾಗ ಸೀರೆಗಳನ್ನ ನಿಮ್ಗೆ 5 ಸೀರೆಗಳು ತುಂಬಾನೇ ಈಸಿಯಾಗಿ ಕಾಣಿಸ್ತಿದೆ.
ಸೊ ಇದು ಕೂಡ ಇದ್ರದ್ದು ಒಂದು ಅಡ್ವಾಂಟೇಜ್. ಸೊ ಐದೈದು ಒಟ್ಟಿಗೆ ಹಾಕ್ಬಿಟ್ರೆ ಐದ್ರಲ್ಲಿ ಹುಡ್ಕದ್ ಹೆಂಗೆ ಅಥವಾ ನಮಗೆ ಅರ್ಜೆಂಟ್ ಆದಾಗ ಈ ಸೀರೆಗಳು ಸಿಗೋದು ಹೆಂಗೆ ಅನ್ನೋ ಒಂದು ಪ್ರಾಬ್ಲಮ್ ಕೂಡ ನಿಮಗೆ ಇರಲ್ಲ. ಸೊ ಹಾಗಾಗಿ ಇದು ನನ್ನ ಹೊಸದಾಗಿ ನಾನು ನೋಡಿ ತರ್ಸ್ಕೊಂಡಿರೋಂಥ ಹ್ಯಾಂಗರ್ಗಳು. ನಿಮಗೆ ನಾನು ಒಂದೇ ಒಂದು ಸ್ಯಾರಿನ ಹ್ಯಾಂಗ್ ಮಾಡಿ ತೋರಿಸ್ತೀನಿ, ನಿಮಗೆ ಯಾವ ಥರ ಹ್ಯಾಂಗ್ ಮಾಡ್ಕೋಬೇಕಾಗತ್ತೆ ಅಂತ. ಸೊ ಈ ಸ್ಯಾರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಒಂದು ಹ್ಯಾಂಗರ್ನ ಇಟ್ಕೊಂಡ್ರೆ ಈ ಸೀರೆನ ಎರಡು ಥರ ಹಾಕೋಬೋದು. ಒಂದು, ನೀವು ಈ ಥರ ಫಸ್ಟ್ ಕಡ್ಡಿ ಮೇಲೆ ನೀವು ಈ ಸ್ಯಾರಿನ ಹಾಕ್ಕೊಂಡು ಈ ಸ್ಯಾರಿನ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಇದು ಫಸ್ಟ್ ವೇ. ನೀವು ನೆಕ್ಸ್ಟ್ ನೆಕ್ಸ್ಟ್ ಹಾಕೋಬೇಕಾದ್ರೆ ಕೂಡ ಇದನ್ನೇ ನೀವು ಕಾಪಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ, ಇನ್ನೂ ಒಂದೇನು ಅಂತಂದರೆ ನೀವು ಒಂದು ಕಡ್ಡಿನಲ್ಲೇ ಸ್ಯಾರಿನ ಫುಲ್ ಮತ್ತೆ ಹಾಕಿ ಆಚೆ ತಗೋಬೇಕಾಗತ್ತೆ. ಸೊ ಇದು ಹಾಕಿದ್ದು ಆಗಿದೆ, ನಿಮಗೆ ತೋರಿಸಿದ್ದೀನಿ. ಇದ್ರ ಕೆಳಗಡೆ ಇರೋ ಒಂದು ಸ್ಪೇಸಿಂದ ನೀವು ಸ್ಯಾರಿನ ಆಚೆ ಎಳ್ಕೋಬೇಕಾಗತ್ತೆ. ಸೊ ಈ ತರ ಕೂಡ ನೀವು ಸೀರೆಗಳನ್ನ ಹ್ಯಾಂಗ್ ಮಾಡ್ಕೋಬಹುದು. ಆಗ ಕ್ಲೀನ್ ಆಗಿ ಒಂದೊಂದು ಕಡ್ಡಿನಲ್ಲಿ ಒಂದೊಂದು ಸೀರೆ ಕೂತ್ಕೊಳ್ಳುತ್ತೆ. ಇಲ್ಲ ನೀವು ಫುಲ್ ಹಾಕೋತೀರಾ ಅಂದ್ರೆ ಅದು ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಈ ತರ ಹಾಕೊಂಡು ನಿಮ್ಮ ಒಂದು ವಾರ್ಡ್ರೋಬ್ ನಲ್ಲಿ ನೀವು ನೇತು ಹಾಕೋಬಹುದು. ಅಂಡ್ ಇದು ಯಾರು ಯಾರು ಈ ವಿಡಿಯೋ ನೋಡ್ತಾ ಇದ್ರು, ಈ ತರ ಹ್ಯಾಂಗರ್ಸ್ ನ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾನೇ ಉಪಯೋಗ ಆಗುತ್ತೆ. ಹಾಗೆ ನಾನು ಇನ್ನೂ ಒಂದು ಹೇಳೋದೇನು ಅಂತಂದ್ರೆ, ನೀವು ಇದು ಬರೀ ಸ್ಯಾರೀಸ್ಗೆ ಅಂತ ಮಾತ್ರ ಅನ್ಕೋಬೇಡಿ. ನಿಮ್ಮ ಯಾವ್ದಾರ ಒಂದು ಚೂಡಿದಾರ್ಗಳಿದ್ರೆ, ಇಲ್ಲ ಲೆಗ್ಗಿನ್ಸ್ ಇದ್ರೆ, ಇಲ್ಲ ಬರೀ ಪ್ಯಾಂಟ್ಗಳಿದ್ರೆ, ಆ ಥರದ್ದು ಕೂಡ ನೀವು ಒಂದೊಂದು ಕಡ್ಡಿನಲ್ಲಿ ಎರಡೆರಡು ಪ್ಯಾಂಟ್ಗಳನ್ನ ಹಾಕ್ಕೊಂಡು ಸೊ ಸುಮಾರು ಐದು ಕಡ್ಡಿಯಿಂದ ನೀವು ಹತ್ತು ಪ್ಯಾಂಟ್ನ ಹಾಕೋಬಹುದು. ಸೊ ಹತ್ತು ಪ್ಯಾಂಟ್ನ ಒಂದೇ ಒಂದು ಲೈನ್ನಲ್ಲಿ ನೀವು ನಿಲ್ಲಿಸ್ಕೋತೀರಾ ಅಂದರೆ ನಿಮಗೆ ಜಾಗ ತುಂಬಾ ಸಿಗುತ್ತೆ ಬೇರೆ ಬಟ್ಟೆಗಳನ್ನ ಇಟ್ಕೊಳ್ಳೋಕ್ಕೆ. ನೀವು ಬರೀ ನಮ್ಮ ಬಟ್ಟೆಗಳಲ್ಲದೆ ಗಂಡಸರು ಬಟ್ಟೆಗಳನ್ನ ಕೂಡ ಹಾಕ್ತೀರಾ ಅಂದರೆ ಅದಕ್ಕೆ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಅದರಲ್ಲೂ ಫಾರ್ಮಲ್ ಶರ್ಟ್ಸ್ ಮತ್ತೆ ಫಾರ್ಮಲ್ ಪ್ಯಾಂಟ್ಸ್ನ ಹಾಕ್ತೀರಾ ಅಂದರೆ ನೀವು ಒಂದೊಂದು ಕಡ್ಡಿನಲ್ಲಿ ಮತ್ತೆ ಎರಡೆರಡು ಫಾರ್ಮಲ್ ಪ್ಯಾಂಟ್ ಅಥವಾ ಫಾರ್ಮಲ್ ಶರ್ಟ್ಸ್ನ ಆರಾಮಾಗಿ ಹಾಕ್ಬೋದು. ಸೊ ಹಾಗಾಗಿ ಹತ್ತು ಶರ್ಟ್ ನಿಮಗೆ ಒಂದೇ ಹ್ಯಾಂಗರ್ನಲ್ಲಿ ಹೋಗುತ್ತೆ. ಆ್ಯಂಡ್ ಇದು ಭಾರ ಕೂಡ ತಡೆಯುತ್ತೆ. ಯಾಕೆ ನಾನು ಇಲ್ಲಿ ಐದೈದು ಸೀರೆನ ಸುಮಾರು ದಿಸ್ತಿದ್ದ ಅಂದರೆ ತರ್ಸ್ದಾಗಿಂದ ಹಾಕಿಟ್ಟಿದ್ದೀನಿ. ಸೊ ಯಾವುದೇ ಒಂದು ಹ್ಯಾಂಗರ್ ಕೂಡ ಮುರಿದೋಗಿಲ್ಲ. ಸೊ ಹಾಗಾಗಿ ಅಷ್ಟು ಭಾರ ಕೂಡ ಈ ಒಂದು ಹ್ಯಾಂಗರ್ ತಡೆಯುತ್ತೆ. ಯೂಶಲಿ ನಮಗೆ ಹುಡುಗಿರ್ಗೆ ಬರೋ ಪ್ರಾಬ್ಲಮ್ ಅಂದರೆ ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್. ಸೊ ಹಾಗಾಗಿ ನನಗೂ ಸುಮಾರು ಆ ಥರ ಸಿಂಗಲ್ ಸಿಂಗಲ್ ಹ್ಯಾಂಗರ್ಗೆ ಹಾಕಿದಾಗ ಸೀರೆಗಳು ಇಟ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗೋದು. ಸೊ ಹಾಗಾಗಿ ನಾನು ನೋಡಿದಂಥ ಒಂದು ಪ್ರಾಡಕ್ಟ್ ಇದು. ಇದು ಹ್ಯಾಂಗರ್ ತುಂಬಾ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಇವತ್ತಿನ ನನ್ನ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ. ಹಾಗೆ ಇದನ್ನ ನಾನು ಕೂಡ ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆ ನೀವು ಈ ಸೀರೆಗಳನ್ನ ಹ್ಯಾಂಗ್ ಮಾಡ್ಕೋಬೇಕಾದ್ರೆ ನೀವು ಈ ಒಂದು ಕಬೋರ್ಡ್ದು ಒಂದು ಲೆಂತ್ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಕೆಲವ್ರ ಮನೇಲಿ ವಾರ್ಡ್ರೋಬ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಚಿಕ್ಕದಾಗಿದ್ದಾಗ ಹಾಕೊಂಡ್ರೆ ನಿಮಗೆ ಇಲ್ಲಿ ಕೆಳಗಡೆವರೆಗೂ ಟಚ್ ಆಗುತ್ತೆ. ಸೊ ಹಾಗಾಗಿ ಸೀರೆಗಳನ್ನ ಇನ್ನ ಒಂದು ಮಡಕೆ ಮಡಿಸ್ಬಿಟ್ಟು ನೀವು ಇದಕ್ಕೆ ಹ್ಯಾಂಗ್ ಮಾಡ್ಕೋಬಹುದು. ನಿಮ್ಗೆ ಹಾಗೆ ನನ್ನ ವಿಡಿಯೋನಲ್ಲಿ ಕಾಣಿಸ್ತಾ ಇದ್ರೆ ನಾನು ಇಲ್ಲಿ ಕೆಳಗಡೆ ಇರೋ ಜಾಗದಲ್ಲಿ ಕೆಲವು ಬ್ಲೌಸ್ಗಳನ್ನ ಮಡಿಸಿಟ್ಟಿದ್ದೀನಿ. ಹಾಗೆ ಇದ್ರ ಹಿಂದೆ ಕೂಡ ಕೆಲವು ಪೆಟಿಗೋಟ್ಗಳನ್ನ ಮಡಿಸಿಟ್ಟಿದ್ದೀನಿ. ಇದು ಯಾಕೆ ಇದ್ರ ಇಟ್ಕೊಂಡಿದ್ದೀನಿ ಅಂದ್ರೆ ಸೀರೆದು ಯಾವ್ದ್ಯಾವುದು ಅದಕ್ಕೆ ತಕ್ಕಂತ ಬ್ಲೌಸ್ ಆಗಿರ್ಬೋದು, ಪೆಟಿಕೋಟ್ಗಳಾಗಿರ್ಬೋದು, ಅವಿಷ್ಟನ್ನು ಒಂದೇ ರ್ಯಾಕ್ ಅಲ್ಲಿ ಇಟ್ಕೊಳ್ಳೋಣ ಅಂತ ನಾನು ಈ ತರ ಒಂದು ಐಡಿಯಾನ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನನಗಂತೂ ಇದು ತುಂಬಾ ಉಪಯೋಗ ಆಗ್ತಿದೆ. ಸುಮಾರು ಒಂದು ಐದಾರು ಹ್ಯಾಂಗರ್ ಇಟ್ಕೊಂಡ್ಬಿಟ್ರೆ ನಂದು ಇಲ್ಲಿರೋ ಅಷ್ಟು ಒಂದು ಅರೌಂಡ್ 40 ಸ್ಯಾರೀಸ್ನ ಕೂಡ ನಾನು ಈ ಥರ ಹ್ಯಾಂಗರ್ನಲ್ಲಿ ಹಾಕಿ ಇಟ್ಕೋಬೋದು. ಹಾಗೆ ಅರ್ಧ ವಾರ್ಡ್ರೋಬ್ ಖಾಲಿ ಕೂಡ ಉಳಿಯುತ್ತೆ, ಅದನ್ನು ಕೂಡ ನಾನು ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ ತುಂಬಿಸ್ಕೋಬೋದು ಅಂತ. ಸೊ ಇದು ಇವತ್ತಿನ ನನ್ನ ಒಂದು ಆರ್ಗನೈಸೇಷನ್ ವಿಡಿಯೋ ಆಗಿತ್ತು. ನೀವು ಕೂಡ ಈಗ ಮನೆಯಲ್ಲೇ ಫ್ರೀಯಾಗಿರೋದ್ರಿಂದ ಈ ಥರದ್ದನ್ನೆಲ್ಲ ತರಿಸ್ಕೊಂಡು ಆದಷ್ಟು ಮನೇನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಸುಮಾರು ಆರ್ಗನೈಸಿಂಗ್ ವಿಡಿಯೋಸ್ನ ನಾನು ಕೂಡ ಖಂಡಿತ ನಿಮಗೆ ಮಾಡಿ ಮಾಡಿ ತೋರಿಸ್ತಿರ್ತೀನಿ. ಈ ಥರದ್ದೆಲ್ಲ ಏನಾಗುತ್ತೆ ಅಂತಂದರೆ ನಾವು ಮಾಡಬೇಕಾದ್ರೆ ನಮಗೆ ಮೂಡ್ ಇರಲ್ಲ, ಇಲ್ಲ ಬೇಜಾರು ಇದೆಲ್ಲ ಕ್ಲೀನ್ ಮಾಡೋಕ್ಕೆ. ಬಟ್ ಅದೇ ಯಾರಾದರೂ ಹೇಳಿದಾಗ ಅಥವಾ ತೋರಿಸಿದಾಗ ನಾವು ಕೂಡ ಒಂದು ಮೂಡ್ ಚೇಂಜ್ ಮಾಡಿಕೊಂಡು ಈ ಥರ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಹಾಗಾಗಿ ನನ್ನ ವಿಡಿಯೋನಲ್ಲಿ ಇವತ್ತು ಡೀಟೇಲ್ ಆಗಿ ಈ ಹ್ಯಾಂಗರ್ ಬಗ್ಗೆ ಹೇಳಿದ್ದೀನಿ. ನೀವು ಕೂಡ ಪರ್ಚೇಸ್ ಮಾಡಿಕೊಂಡು ನೀವು ಕೂಡ ನಿಮ್ಮ ವಾರ್ಡ್ರೋಬ್ನನ್ನು ಆರ್ಗನೈಸ್ ಮಾಡಿಕೊಂಡು ಇನ್ನು ತುಂಬ ಬಟ್ಟೆಗಳನ್ನ ನೀವು ನಿಮ್ಮ ವಾರ್ಡ್ರೋಬ್ನಲ್ಲಿ ಇಟ್ಕೋಬಹುದು. ಇದು ಇವತ್ತಿನ ನನ್ನ ತುಂಬ ಸಿಂಪಲ್ ವಿಡಿಯೋ ಆಗಿತ್ತು. ಇನ್ನು ಯಾರ್ಯಾರು ನನ್ನ ಚಾನಲ್ ಸ್ವರಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿಲ್ವೋ
ಖಂಡಿತ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ಅದರದ್ದು ನೋಟಿಫಿಕೇಶನ್ಸ್ ತಕ್ಷಣ ಬರುತ್ತೆ ಆಗ ನೀವು ಕೂಡ ಆ ವಿಡಿಯೋನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಾರ್ಡ್ರೋಬ್ ಆರ್ಗನೈಸೇಷನ್ ನ ವಿಡಿಯೋನ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ